ನಮ್ಮ ಕನ್ನಡದಲ್ಲಿ ಡಾರ್ಕ್ ಹ್ಯೂಮರ್ನ ಯೂಸ್ ಮಾಡಿಕೊಂಡು ಡಾರ್ಕ್ ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಬರ್ತಿರೋದನ್ನು ನೋಡಿ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಸಿಗುತ್ತೋ ಇಲ್ವೋ ಅನ್ನೋ ಯೋಚನೆ ಕೂಡ ಆಗಿದೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನಿಮ್ಮ ಪ್ರಕಾರ ಯಾವ ಜಾನರ ಸಿನಿಮಾಗಳನ್ನು ಕಡಿಮೆ ಬಜೆಟ್ನಲ್ಲಿ ತಯಾರು ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಎಸ್ ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ದಿಗಂತ್ ಅವರು ಆಫ್ಟರ್ ಎ ಲಾಂಗ್ ಗ್ಯಾಪ್ ಮತ್ತೆ ಒಂದು ಹೊಸ ತರಹದ ಸಿನಿಮಾದ ಮೂಲಕ ತೆರೆ ಮೇಲೆ ಬರ್ತಿದ್ದಾರೆ ಟ್ರೈಲರಲ್ಲಿ ನನಗಿಷ್ಟ ಆಗಿದ್ದು ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೀಡಿಂಗ್ ಒಂದು ಥ್ರಿಲ್ಲರ್ ಸಿನಿಮಾ ಅಂದಮೇಲೆ ಅದು ಒಂದು ಬರ್ಡೇ ಪಾರ್ಟಿಯಲ್ಲಿ ನಡೆಯೋ ಒಂದು ಕ್ರೈಮ್ ಬೇಸ್ ಮೇಲೆ ಆಗಿರೋ ಕತೆ ಅಂದಮೇಲೆ ಬಡ್ಜೆಟ್ ಆದಷ್ಟು ಕಡಿಮೆನೇ ಬೀಳುತ್ತೆ ಸೊ ಬೇರೆ ಕಡೆ ಹಾಕೋ ದುಡ್ಡನ್ನು ಸಿನಿಮಾದ ಟೆಕ್ನಿಕಾಲಿಟೀಸ್ಗೆ ಯೂಸ್ ಮಾಡಿಕೊಂಡಿದ್ದು ನನಗೆ ಹಿಡಿಸ್ತು ಕಲರ್ ಗ್ರೇಡಿಂಗ್ ವಾಸ್ ಬ್ರಿಲಿಯಂಟ್ ಅಂತೀನಿ ಯಾಕಂದ್ರೆ ಟೈಟಲ್ ಕಾರ್ಡ್ ಶೋ ಆಗಬೇಕಾದ್ರೆ ಯಾವ ಕಲರ್ಸ್ ಗಳು ಕಾಣಿಸುತ್ತೋ ಆ ಎಲ್ಲಾ ಕಲರ್ಸ್ ಗಳು ಕೂಡ ಟ್ರೈಲರ್ ಅಲ್ಲಿ ಎದ್ದು ಕಾಣಿಸ್ತಿದ್ವು ಇನ್ನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಹೊಸ ರೀತಿಯಲ್ಲಿ ಹೇಗೆ ಮ್ಯೂಸಿಕ್ ನ ಕೊಡಬೇಕೋ ಅದೇ ರೀತಿಲಿ ಕೊಟ್ಟಿದ್ದಾರೆ ಫನ್ನಿ ಡೈಲಾಗ್ಸ್ಗಳು ನನಗೆ ತುಂಬಾ ಇಷ್ಟ ಆದವು ಅಂಡ್ ಕಾಮಿಡಿ ಕಿಲಾಡಿಗಳಲ್ಲಿ ಬಂದಂಥ ಆರ್ಟಿಸ್ಟ್ಗಳನ್ನು ಸಿನಿಮಾಗೆ ಹಾಕೊಂಡಿದ್ದು ತುಂಬಾ ಒಂದು ಒಳ್ಳೆಯ ಮೂವ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ಇನ್ನು ಸಿನಿಮಾದ ಥೀಮ್ ಕೂಡ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಿದೆ ಒಂದು ಬರ್ಡೇ ಪಾರ್ಟಿ ತುಂಬ ಜನ ಫ್ರೆಂಡ್ಸ್ ಕೂಡ ಇರ್ತಾರೆ ಅದರಲ್ಲಿ ಒಂದಿಷ್ಟು ಕಾಮಿಡಿ ಒಂದಿಷ್ಟು ಸಸ್ಪೆನ್ಸ್ ಒಂದಿಷ್ಟು ಕ್ರೈಮ್ ಸೊ ನಾನಂತೂ ಸಿನಿಮಾನ ನೋಡೋಕ್ಕೆ ತುಂಬ ಕಾಯ್ತಾ ಇದ್ದೀನಿ ನನಗೆ ಟ್ರೈಲರ್ ತುಂಬ ಇಂಪ್ರೆಸ್ ಮಾಡಿತು ಬಟ್ ಬೇಜಾರಾಗೋ ವಿಷಯ ಏನು ಅಂತಂದರೆ ವ್ಯೂವ್ಸ್ ನಮ್ಮ ಕನ್ನಡ ಆಡಿಯನ್ಸ್ ಯೂಟ್ಯೂಬ್ನಲ್ಲೇ ಇಲ್ವೋ ಅಥವಾ ಸಿನಿಮಾ ಟೀಮವರು ಪ್ರಮೋಷನ್ನ ಚೆನ್ನಾಗಿ ಮಾಡಿಲ್ವೋ ಒಂದೂ ಗೊತ್ತಾಗ್ತಾ ಇಲ್ಲ ಅಕ್ಕಪಕ್ಕದ ಇಂಡಸ್ಟ್ರಿಗಳ ಸಿನಿಮಾಗಳು ಪ್ರಮೋಷನ್ ಇಲ್ಲದೆ ಇದ್ರೂ ಟ್ರೈಲರ್ ಬಿಟ್ಟರೂ ಕೂಡ ಜೋರಾಗೆ ಸೌಂಡ್ ಮಾಡ್ತವೆ ಆದರೆ ಇಲ್ಲಿ ಸರಿಯಾಗಿ ವ್ಯೂವ್ಸ್ ಕೂಡ ಬರ್ತಾ ಇಲ್ಲ ಸೊ ಮೂವಿ ಟೀಮ್ಗೆ ನಾನು ಹೇಳೋದಿಷ್ಟೇ ಪ್ರಮೋಟ್ ಮಾಡಿ ಆದಷ್ಟು ಆ್ಯಡ್ಸ್ನ ರನ್ ಮಾಡಿ ತಪ್ಪೇನಿಲ್ಲ ನಿಮ್ಮ ಸಿನಿಮಾನ ರೀಚ್ ಮಾಡಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇಷ್ಟು ಹೇಳ್ತಾ ಟ್ರೈಲರ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಗುವ ಬಡವ ರ್ಯಾಸ್ಕಲ್ ಮತ್ತು ರೈಡರ್ ಜೊತೆಗೆ ಬಾಯ್